ड्रग्स बगे नमदु जीरो टालरेंस ड्रग्स नियंत्रण बगे चर्चे बेंगळूरिनल्लि कळेद 10 दिनगळिंद अनेक प्रकरण बेळकिगे बंदिदे अंत उडुपियल्लि डिजिपि प्रवीण सूद हेळिदारे। ड्रग्स दंधे मट हाकुव विचारवागि उडुपिगे आगमिसिद संदर्भदल्लि ई बग्गे मातनाडिद डिजिपि प्रवीण सूद अवरु कार्याचरणे केवल बेंगळूरिगे सीमितवागिल्ल, बेळगाम, हुब्बळ्ळि, चित्रदुर्ग, करावळि भागदल्लू कार्याचरणे नडेसिदेवे। ಈಗ ಆಗಿರುವ ಕಾರ್ಯಾಚರಣೆಗಳಿಂದ ನಮಗೆ ಸಮಾಧಾನವಾಗಿಲ್ಲ। ಸಾಫ್ಟ್ ಡ್ರಗ್ಸ್, ನ್ಯಾಚುರಲ್ ಡ್ರಗ್ಸ್, ಗಾಂಜಾ, ಸಿಂಥೆಟಿಕ್ ಡ್ರಗ್ ಎಲ್ಲವನ್ನ ನಿಯಂತ್ರಣ ಮಾಡುತ್ತೇವೆ। ಚಾಕ್ಲೇಟ್ ಡ್ರಿಂಕ್ಸ್ ಗಳಲ್ಲೂ ಮಿಕ್ಸ್ ಮಾಡಿ ಕೊಡ್ತಾರೆ। ಇದು ಕೂಡ ಗಮನಕ್ಕೆ ಬಂದಿದ್ದು ಎಲ್ಲಾ ಬಗೆಯ ಡ್ರಗ್ಸ್ ಬಗೆಗೂ ಕ್ರಮ ತೆಗೆದುಕೊಳ್ಳಲು ಐಜಿ ಎಸ್ಪಿ ಗೆ ಸೂಚನೆ ನೀಡಿದ್ದೇನೆ। ರಿಸಲ್ಟ್ ತೋರಿಸುವ ಜವಾಬ್ದಾರಿ ಅವರ ಮೇಲಿದೆ ಎಂದರು। ಆಕ್ಚುಲಿ ಮ್ಯಾಕ್ಸಿಮಮ್ ಚರ್ಚೆ ಡ್ರಗ್ಸ್ ಬಗ್ಗೆ ಆಯ್ತು। ತಮ್ಮ ಗೊತ್ತಿದೆ ನಮ್ಮದು ಜೀರೋ ಟಾಲರೆನ್ಸ್ ಪಾಲಿಸಿ। ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಲಾಸ್ಟ್ 10 ಡೇಸ್ ಇಂದ ಸೀಜರ್ಸ್ ಆಗ್ತಾ ಇದ್ದಾವೆ। ಅದರ ಬಗ್ಗೆ ತಾವು ಎಲ್ಲ ಓದ್ತಾ ಇದ್ದೀರಿ, ಪತ್ರಿಕೆದಲ್ಲಿ ಮಾಧ್ಯಮದಲ್ಲಿ ಎಲ್ಲ ಬರ್ತಾ ಇದೆ, ಮೈಸೂರು ಕಮಿಷನ್ ಬೆಂಗಳೂರು ಕಮಿಷನರ್ ಮಾತಾಡ್ತಾ ಇದ್ದಾರೆ। ಆದರೆ ಇದು ಬರೀ ಬೆಂಗಳೂರು ತನಕ ಸೀಮಿತ ಆಗಬಾರದು, ಆಗಿಲ್ಲ। ನಿನ್ನೆ ಮೊನ್ನೆ ಬೆಳಗಾಂನಲ್ಲಿ ಸೀಜರ್ ಆಗಿದೆ, ಹುಬ್ಬಳ್ಳಿಯಲ್ಲಿ ಆಗಿದ್ದಾವೆ, ಚಿತ್ರದುರ್ಗದಲ್ಲಿ ಆಗಿದ್ದಾವೆ, ಇಲ್ಲಿನೂ ಆಗಿದ್ದಾವೆ, ಇಲ್ಲಿ ಆಗಬೇಕು। ಎಷ್ಟು ಆಗಿದ್ದಾವೆ ಅದರಿಂದ ನಮಗೆ ಸಮಾಧಾನ ಇಲ್ಲ, ಇನ್ನೂ ಜಾಸ್ತಿ ಆಗಬೇಕು। ಸಾಫ್ಟ್ ಡ್ರಗ್ಸ್ ಆಗಲಿ, ಈ ನ್ಯಾಚುರಲ್ ಡ್ರಗ್ಸ್, ಗಾಂಜಾ, ಮೆರುವಾನಾ ಎಟ್ಸೆಟ್ರಾ ಇರ್ತವೆ, ಸಿಂಥೆಟಿಕ್ ಡ್ರಗ್ಸ್ ಇನ್ನೂ ಡೇಂಜರಸ್, ಟ್ಯಾಬ್ಲೆಟ್ಸ್ ಗೊತ್ತಾಗಲ್ಲ, ಕೆಲವು ಕಡೆ ಚಾಕ್ಲೇಟಲ್ಲಿ ಮಿಕ್ಸ್ ಮಾಡ್ತಾರೆ, ಕೆಲವು ಕಡೆ ಡ್ರಿಂಕ್ಸಲ್ಲಿ ಮಿಕ್ಸ್ ಮಾಡ್ತಾರೆ। ಅದರ ಬಗ್ಗೆನೂ ಕ್ರಮ ತಗೋಬೇಕು। ಐ ಜಿ ಅವ್ರಿಗೆ, ಎಸ್ ಪಿ ಅವ್ರಿಗೆ ಮತ್ತು ಎಲ್ಲ ಅಧಿಕಾರಿ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಅವರು ರಿಸಲ್ಟ್ ತೋರಿಸ್ಬೇಕು, ಸೀಜರ್ ಆಗಬೇಕು। ಅದು ಎಲ್ಲಿಂದ ಬರಲಿ, ಸಿ ರೂಟಿಂದ ಬರಲಿ, ರೋಡಿಂದ ಬರಲಿ, ಏರಿಂದ ಬರಲಿ, ಅದರ ಬಗ್ಗೆ ಕ್ರಮ, ಕಠಿಣ ಕ್ರಮ ತಗೋಬೇಕು, ತಗೊಳ್ತಾರೆ। ಇನ್ನು ಸಮುದ್ರ ಮಾರ್ಗ, ಆಕಾಶ ಮಾರ್ಗ, ಭೂಮಾರ್ಗ ಎಲ್ಲಿಂದ ಬಂದರೂ ಕ್ರಮ ಜರುಗಿಸುತ್ತೇವೆ। ಸದ್ಯ ಕಾಲೇಜುಗಳು ಬಂದಿದೆ, ಕಾಲೇಜು ಬಂದಿದ್ರೂ ಡ್ರಗ್ಸ್ ದಂಧೆ ನಡೆಯುತ್ತಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ। ಸಿಎಂ ನಿನ್ನೆ ಸಭೆ ನಡೆಸಿ ಸೂಚನೆ ನೀಡಿದ್ದಾರೆ, ಕಾರ್ಯಾಚರಣೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಬಾರದು, ಬೇರೆ ಕಡೆಯೂ ಕಾರ್ಯಾಚರಣೆ ನಡೆಸಿದೆ ಆದರೆ ಸುದ್ದಿಯಾಗಲ್ಲ। ಸೆಲೆಬ್ರಿಟಿಗಳ ಬಂಧನ ಇತ್ಯಾದಿ ವಿಚಾರ ಬೆಂಗಳೂರು ಕಮಿಷನರ್ ಮಾತನಾಡುತ್ತಾರೆ। ತನಿಖೆ ನಡೆಯುತ್ತಿರುವಾಗ ಪೊಲೀಸ್ ಅಧಿಕಾರಿಯಾಗಿ ಮಾತನಾಡುವುದು ಸರಿಯಲ್ಲ, ಡ್ರಗ್ಸ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮುಕ್ತ ಅವಕಾಶ ನೀಡಿದೆ, ಅಷ್ಟು ಮಾತ್ರವಲ್ಲ ಕಠಿಣ ಸೂಚನೆಯನ್ನ ಕೂಡ ನೀಡಿದ್ದಾರೆ, ರಾಜ್ಯವನ್ನ ಡ್ರಗ್ಸ್ ಮುಕ್ತ ಮಾಡುವ ಸೂಚನೆಯನ್ನ ನೀಡಿದ್ದಾರೆ ಎಂದು ಹೇಳಿದರು। ಕಾಲೇಜಸ್ ಬಂದಿವೆ, ಬಟ್ ಕಾಲೇಜ್ ಶುರು ಆದ್ರೆ ಶುರು ಆಗ್ತದೆ, ಬಟ್ ಈಗಲೂ ಬಂದ್ ಆಗಿದೆ ಅಂತ ಹೇಳಕ್ ಆಗಲ್ಲ, ನಿಜ ಹೇಳಬೇಕಾದ್ರೆ। ಡ್ರಗ್ಸ್ ದಂಧೆ ಎಲ್ಲಿ ಇದ್ರೆ, ಕಾಲೇಜ್ ಓಪನ್ ಇರಲಿ ಕ್ಲೋಸ್ ಇರಲಿ, ಅದು ಎಲ್ಲ ನಾವು ಸ್ಟಾಪ್ ಮಾಡಬೇಕು, ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ। ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವರು ಕೂಡ ನಿನ್ನೆ ನಮಗೆ ಕರೆದು ಇದರ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ, ಮಾನ್ಯ ಗೃಹ ಸಚಿವರು ಕೂಡ ಇದರ ಬಗ್ಗೆ ಭಾಳ ಸಖತ್ ಸೂಚನೆ ಕೊಟ್ಟಿದ್ದಾರೆ। ಬೆಂಗಳೂರು ಕಮಿಷನರ್ ಮಾತಾಡ್ತಾರೆ, ಯಾಕೆಂದರೆ ಇನ್ವೆಸ್ಟಿಗೇಷನ್ ಆಗುವಾಗ ಕಾನೂನು ಪ್ರಕಾರವಾಗಿ ಯಾವ ಪೊಲೀಸ್ ಅಧಿಕಾರಿ ಅದರ ಬಗ್ಗೆ ಮಾತಾಡಬಾರ್ದು, ಡಿ ಜಿ ಇರಲಿ, ಕಾನ್ಸ್ಟೇಬಲ್ ಇರಲಿ, ಯಾರು ಮಾತಾಡಬಾರ್ದು। ಯಾವಾಗ ಇನ್ವೆಸ್ಟಿಗೇಷನ್ ಮುಗೀತದೆ ಆವಾಗ ತಮಗೆ ಎಲ್ಲ ಓಪನ್ ಆಗಿ ಬೆಂಗಳೂರು ಕಮಿಷನರ್ ಅವರು ಸೂಚನೆ ಕೊಡ್ತಾರೆ।